ಯಾರಾದ್ರೂ ನಿಮ್ದೇ ಒಂದ್ ಮನೆ ಕಟ್ಟಕ್ ಆತಿತ್ತ, ಒಂದ್ ಸ್ಯಾನಿಟರಿ ಕನೆಕ್ಷನ್ ಮಾಡಕ್ ಆತಿತ್ತ, ಒಂದ್ ನೀರ್ ಕನೆಕ್ಷನ್ ಮಾಡಕ್ ಆತಿತ್ತ, ಯಾವ್ದೋ ಒಂದ್ ಬಿಸ್ನೆಸ್ ಮಾಡಕ್ ಆತಿತ್ತ, ಒಂದ್ ಅಪಾರ್ಟ್ಮೆಂಟ್ ಕಟ್ಟಕ್ ಆತಿತ್ತ, ಎಲ್ಲ ರೋಡ್ ಅವ್ರಿಗೂ ಚೇರಾಗಿರೋದು ಈ ಕ್ಷೇತ್ರದಲ್ಲಿ 25-30 ಚೇರ್ಗಳಾಗಿಲ್ಲ. ನಿಮ್ದೇ ನಾನ್ ಬರೋದಕ್ಕೆ ಮುಂಚೆ ತಿಂಗಳ 25-30 ಚೇರ್ ಕಲ್ತಾನ್ಗಳಾಗೋದು ರಾಜಕೀಯ ಮಾಡ್ಕೊಂಡು ಇವತ್ತು ನಿಮ್ಗೆ ಪಕ್ಷ ಅಧಿಕಾರ ಬೇಕು ನಿಮ್ಗೆ. ಈ ನಾಡಿನ ಜನರ ಹಿತ ಮುಖ್ಯ ಅಲ್ಲ ನಿಮ್ಗೆ. ಸನ್ಮಾನ್ಯ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ದಾಸರಲ್ಲಿ ಅಭಿವೃದ್ಧಿ ನೀವು ಯೋಚನೆ ಮಾಡಿ. ಈ ಕ್ಷೇತ್ರದಲ್ಲಿ ಕಳೆದ 25-30 ವರ್ಷದಿಂದ ಈ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಂಪಿ ಇಂದ ಹಿಡಿದು ಪಂಚಾಯತಿವರೆಗೂ ಇವತ್ತು ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಂಪಿ 30 ವರ್ಷದಿಂದ ಇಲ್ಲಿ ಕೆಲಸ ಮಾಡಿದ್ದಾರೆ. ಎಂಎಲ್ಎ 35 ವರ್ಷದಿಂದ ಇವತ್ತು ಭಾರತೀಯ ಬಿಜೆಪಿ ಎಂಎಲ್ಎ ಮಾಡಿದ್ದಾರೆ. ಎಂಎಲ್ಸಿ 30-35 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಮೇಯರ್ ಸಹ ಅವ್ರ ಪಕ್ಷದಲ್ಲೇ ಇವತ್ತು ಬೆಂಗಳೂರಲ್ಲಿ ಆಗಿದ್ದಾರೆ. ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಿಜೆಪಿನೇ, ತಾಲೂಕ್ ಪಂಚಾಯತಿನೂ ಬಿಜೆಪಿನೇ, 2 ಪಂಚಾಯತಿನೂ ಬಿಜೆಪಿನೇ, ಸರ್ಕಾರ ಬಿಜೆಪಿನೇ, ಎಲ್ಲ ಇದ್ದು ಕೂಡ ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತೆಲ್ಲ ನೋಡ್ತಾ ಇದ್ರೆ ಅಭಿವೃದ್ಧಿ ಏನಾಗಿದೆ ಅಂತ. ಇವತ್ತು ಏನು ಇಷ್ಟು 30-35 ವರ್ಷದಿಂದ ನೀವೇ ಇದ್ರಿ, ಇವತ್ತು ಕ್ಷೇತ್ರ ಏನಾದ್ರೂ ಇವತ್ತು ಏನ್ ಕೆಲಸ ಆಗಿದೆ ಅಂತ ದಯಮಾಡಿ ಈ ಭಾಗಕ್ಕೆ ಯಾರು ಎಷ್ಟು ಬಾರಿ ಬಂದು ಹೋಗಿದ್ದಾರೆ, ಏನ್ ಕೆಲಸ ಮಾಡಿದ್ದಾರೆ ತಾವೆಲ್ಲ ದಯಮಾಡಿ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮರು ತಂದೆ ತಾಯಿಗಳು ತಾವು ತೀರ್ಮಾನ ತಗೊಳ್ಳಿ. ಇವತ್ತು ಈ 30 ವರ್ಷದಲ್ಲಿ ನಾನು ಕಳೆದ 5 ವರ್ಷ ಮಾತ್ರ ಜೆಡಿಎಸ್ ಪಕ್ಷ ಶಾಸಕರಾಗಿ ಬಂದಿದ್ದೀನಿ. ಜೆಡಿಎಸ್ ಪಕ್ಷ ಶಾಸಕರಾಗಿ ಬಂದ್ಮೇಲೆ ನಾನು ಏನ್ ಮಾಡಿದ್ದೀನಿ, 5 ವರ್ಷದಲ್ಲಿ 2 ವರ್ಷ ಕೋವಿಡ್ ಬಂತು, 2 ವರ್ಷ ಕಂಪ್ಲೀಟ್ ಕೋವಿಡ್ ಬಂತು, ಲಾಕ್ಡೌನ್ ಸೀಲ್ ಡೌನ್ ಮಾಡಿದ್ರು. ಅದಾದ್ರೆ ಯಾರು ಮಾತಾಡ್ತಾರೆ, ಫ್ಲಡ್ ಮತ್ತು ಮಳೆ ಸತತವಾಗಿ ಮಳೆ ಸುರಿತು. ಮತ್ತು ನಮಗೆ ಈ ಕ್ಷೇತ್ರಕ್ಕೆ ಅನುದಾನ ಸನ್ಮಾನ್ಯ ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಈ ಕ್ಷೇತ್ರ ಚಂದ ಡೆವಲಪ್ ಮಾಡು ಎಲ್ಲ ಹೊರಗಡೆ ಪಾಪ 22-23 ಜಿಲ್ಲೆ ಜನ ಬಂದು ಈ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದಾರೆ, ಅವ್ರಿಗೆ ಒಳ್ಳೆ ಅಭಿವೃದ್ಧಿ ಮಾಡ್ಕೊಡು ಅಂತ 750 ಕೋಟಿ ರೂಪಾಯಿ ದುಡ್ಡು ಕಳಿಸಿದ್ರು ಸರ್ಕಾರ. ಚೇಂಜ್ ಆದ್ಮೇಲೆ ಅದನ್ನು ನೀವು ಕಿತ್ತಾಕ್ಬಿಟ್ರೆ, ನೀವು ಮಾಡಲಿಲ್ಲ ನಮಗೂ ಮಾಡಕ್ಕೆ ಬಿಡ್ತಾ ಇಲ್ಲ. ಇವತ್ತು ದ್ವೇಷದ ರಾಜಕೀಯ ಮಾಡ್ತಾ ಇದ್ರ, ಇವತ್ತು ದ್ವೇಷದ ರಾಜಕೀಯ ಮಾಡ್ಕೊಂಡು ಇವತ್ತು ನಿಮ್ಗೆ ಪಕ್ಷ ಅಧಿಕಾರ ಬೇಕು ನಿಮ್ಗೆ. ಈ ನಾಡಿನ ಜನರ ಹಿತ ಮುಖ್ಯ ಅಲ್ಲ ನಿಮ್ಗೆ, ಈ ಕ್ಷೇತ್ರಕ್ಕೆ ಅಧಿಕಾರ ಬೇಕು ನಿಮ್ಗೆ. ಇವತ್ತು ಅನುದಾನ ನೀವು ಮಾಡಲಿಲ್ಲ, ಇವತ್ತು ಇಲ್ಲಿ ಡೆವಲಪ್ಮೆಂಟ್ ಮಾಡಕ್ಕೆ ಪ್ರತಿಯೊಂದಕ್ಕೂ ಅಟ್ಟಗಾಲ ಆಗ್ತಾ ಇದ್ದೀರಾ. ನೀವು ನೀವೇನು ನೀವೇನು ನೀವ್ ಎಂಎಲ್ಎ ಹಿಂದೆ ಇದ್ದಾಗ ಯಾರಾದ್ರೂ ನಿಮ್ದೇ ಒಂದ್ ಮನೆ ಕಟ್ಟಕ್ ಆತಿತ್ತ, ಒಂದ್ ಸ್ಯಾನಿಟರಿ ಕನೆಕ್ಷನ್ ಮಾಡಕ್ ಆತಿತ್ತ, ಒಂದ್ ನೀರ್ ಕನೆಕ್ಷನ್ ಮಾಡಕ್ ಆತಿತ್ತ, ಯಾವ್ದೋ ಬಿಸ್ನೆಸ್ ಮಾಡಕ್ ಆತಿತ್ತ, ಒಂದ್ ಅಪಾರ್ಟ್ಮೆಂಟ್ ಕಟ್ಟಕ್ ಆತಿತ್ತ, ಎಲ್ಲ ರೋಡ್ ಅವ್ರಿಗೂ ಚೇರಾಗಿರೋದು ಸಂಖ್ಯೆ ಮಾಡಿ ಕಿತ್ಕೊಂಡು ಹೋಗೋದು. ಇವತ್ತು ಇಡೀ ಕ್ಷೇತ್ರದಲ್ಲಿ ಯಾವುದೇ ತರ ಇಲ್ಲ, ನಿಮ್ದೇ ಇವತ್ತು ಮನೆ ಕಟ್ಕೊಂತಾರೆ, ನಿಮ್ದೇ ಇವತ್ತು ಬಿಸ್ನೆಸ್ ಮಾಡ್ಕೊಂತಾರೆ, ಯಾವ್ದು ಜೂಜು ಇವತ್ತು ಯಾವ್ದೇ ತರ ಇವತ್ತು ಇಸ್ಬೇಕು ದಂಧೆ ಇಲ್ಲ, ಇವತ್ತು ಯಾವ್ದೇ ಇವತ್ತು ರೌಡಿಸಲಿಲ್ಲ, ಯಾವ್ದೇ ಇವತ್ತು ಚೇಂಜ್ ಸ್ಟ್ಯಾಚುಗಳು ಇವತ್ತು ಇಡೀ ನನ್ನ 5 ವರ್ಷದಲ್ಲಿ ಇಡೀ ಕ್ಷೇತ್ರದಲ್ಲಿ 25-30 ಚೇಂಜ್ ಸ್ಟ್ಯಾಚುಗಳಾಗಿಲ್ಲ. ಹಿಂದೆ ನಾನ್ ಬರೋದಕ್ಕೆ ಮುಂಚೆ ತಿಂಗಳ 25-30 ಚೇಂಜ್ ಕಲ್ತಾನ್ಗಳಾಗೋ ಇವತ್ತು ಈ ಯಾವ್ದೇ ತರ ಈ ಕ್ಷೇತ್ರದಲ್ಲಿ ಯಾವ್ದೇ ತರ ಇವತ್ತು ನಿಮ್ದೇ ಇದೆ ಇಡೀ ಕ್ಷೇತ್ರ. ಇವತ್ತು ದಯಮಾಡಿ ಹೇಳ್ತಾ ಇದ್ರೆ ಇವತ್ತು ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಣ್ಣರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಇಡೀ ಕೂಗಿ ಎದ್ದಿದೆ, ಯಾರು ತಡೆಯಕ್ಕಾಗೋದಿಲ್ಲ. ಇವತ್ತು ಸನ್ಮಾನ್ಯ ಕುಮಾರಣ್ಣರು 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣರು ಮುಖ್ಯಮಂತ್ರಿ ಆದ್ರೆ ದಾಸರಲ್ಲಿ ಅಭಿವೃದ್ಧಿ ನೀವು ಯೋಚನೆ ಮಾಡಿ. ದಯಮಾಡಿ ಹೇಳ್ತಾ ಇದ್ರೆ ಇವತ್ತು ನಾನು ಇಂತ ಕಷ್ಟದಲ್ಲೂ ಇವತ್ತು ನನಗೆ ಅನುದಾನ ಇದ್ದಿದ್ರು, ಇಂಥ ಕೋವಿಡ್ ಬಂದ್ರು, ಇಂಥ ಫ್ಲೆಟ್ ಆದ್ರು, ನಾನೊಬ್ಬರು ವಿರೋಧ ಪಕ್ಷದಲ್ಲಿದ್ರು, ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಶಕ್ತಿ ಮೀರಿ ಇವತ್ತು ಉದಾಹರಣೆ ರೋಡ್ ನಮ್ಮ ಬೆಲ್ಲ ಹನುಮಂತಪ್ಪ ಫ್ಯಾಮಿಲಿಯಿಂದ ಇವತ್ತು ಸುಂಕುಕಟ್ಟೆಯಿಂದ ರೋಡ್ ಇವತ್ತು ಯಾರಾದ್ರೂ 25-30 ವರ್ಷದಿಂದ ಇದ್ರು ಯಾರಾದ್ರೂ ಅದನ್ನ ಕೂತು ಮಾತಾಡಿ ಇವತ್ತು ಆ ರೋಡ್ ಬಿಡ್ಸಕ್ಕಾಗಿತ್ತ. ಇವತ್ತು ಅವ್ರು ಹೋಗಿ ಅವ್ರ ಮನೆಯಲ್ಲಿ ಅವ್ರು ರಿಕ್ವೆಸ್ಟ್ ಮಾಡಿ
ಇವತ್ತು ಇವತ್ತು ಮಾರ್ನಿರೋಡಿಂದ ಸುಮ್ಮಕಟ್ಟೆ ರಸ್ತೆ ಇವತ್ತು ಇವತ್ತು ಒಳ್ಳೆ ರಸ್ತೆ ಮಾಡ್ಕೊಡುವಂತ ಕೆಲಸ ಇವತ್ತು ನಾನು ಮಾಡ್ಕೊಂಡಿದ್ದೇನೆ. ಅದೇ ತರ ಪ್ರತಿಯೊಂದಕ್ಕೂ ಈ ಕ್ಷೇತ್ರದಲ್ಲಿ ಏನ್ ಕೆಲಸ ಆಗಬೇಕು, ಏನ್ ತೊಂದರೆ ಆಗಿದೆ, ಪ್ರತಿಯೊಂದು ವಿಧಾನಸಭೆಯಲ್ಲಿ ಒಳಗೆ ಹೊರಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಪ್ರೇರೋ ಅವರು ಸುಮಾರು 6 ತಿಂಗಳು ಮುಂಚಿಬಿಟ್ಟಿದ್ರು, ವಿಧಾನಸಭೆಯಲ್ಲಿ ಗಲಾಟೆ ಮಾಡಿ ಇವತ್ತು ಫ್ಲೈ ಓವರ್ ಬಿಡಿಸಿ ಇವತ್ತು ಸಾರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡಿದ್ರೆ. ಆದ್ರಿಂದ ದಯಮಾಡಿ ಹೇಳ್ತಾ ಇದ್ರೆ ದಯಮಾಡಿ, ನಾವು ಮುಂದೆ ಹಿಂದೆ ಆಗಿತ್ತು, ಈಗ ನಾವು ಬಂದೇ ಏನಾಗಿದೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ.